ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರೈತ ಸಂಘದ ಅಧ್ಯಕ್ಷ ವಸಪಾಳ್ಯ ಲೋಕೇಶ್ ಅವರು ಮಾಗಡಿ ತಾಲೂಕಿನ ರೈತರ ಸಮಸ್ಯೆಗಳನ್ನು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸಲು ಮನವಿ ಮಾಡಿದ್ದರಿಂದ ಮಾಗಡಿ ತಾಲೂಕು ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಹಲವಾರು ಅಧಿಕಾರಿಗಳು ಹಾಗೂ ರೈತರುಗಳು ಸಭೆ ನಡೆಸಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ರೈತರು ಸಹಕರಿಸಬೇಕು. ಅಲ್ಲೇನ ಸಮಸ್ಯೆ ಇದ್ರೆ ಅದನ್ನ ಅಲ್ಲಿ ಲಾಸ್ಟ್ ಟೈಮ್ ನಮ್ಗೆ ಬಂದಿದ್ದ ಸಮಸ್ಯೆ ಏನು ಅಂತಂದ್ರೆ ದುಡ್ಡು ಕೇಳ್ತಾರೆ. ಹೌದಾ ಅಧ್ಯಕ್ಷ? ಏನಪ್ಪ ಅಂದ್ರೆ ದುಡ್ಡು ಕೇಳ್ತಾರೆ. ಅದು ಆ್ಯಕ್ಚುಲಿ ಲೋಡಿಂಗ್ ಅಂತ ನೋಡಿ ಅಂತ ಹೇಳ್ಕೊಳಗಿಲ್ಲ ಸರ್. ಅದು ಮೇಡಮ್ ನೋಡ್ಕೊಂಡು ದುಡ್ಡು ಕೇಳಿ ನಿಜನ ಅದೇ ವಿಡಿಯೋದಲ್ಲಿ ನಾವು ಒಪ್ಪಾಡಿಲ್ಲ ಸರ್. ಮೇಡಮ್ ಬಂದು ಈ ಥರ ಆಗಿದೆ. ದಯಮಾಡಿ ರೈತರು ಯಾರು ದುಡ್ಡು ಅಂತ ಅಗತ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವಾಗ ನೀವೇ ನಾನು ಮುಂದೆ ಬರಬೇಕು, ನಾನು ಮುಂದೆ ಬರಬೇಕು, ನಾನು ದುಡ್ಡು ಕೊಡಬೇಕು, ನಂದು ಆಗಬೇಕು ಅಂತ ನೀವು ನೀವು ದುಡ್ಡು ಕೊಟ್ಬಿಟ್ರೆ ಅದಕ್ಕೆ ನೀವು ಕೊಟ್ಟರೆ ತಾನೇ ಅದನ್ನು ನನಗೆ ತೊಗೊಂಡು ಸಾಧ್ಯ ಇರುತ್ತೆ. ನೀವು ನೀವು ನಿರಾಕರಿಸಿದ್ರೆ ದುಡ್ಡು ಕೊಡೋ ಪ್ರಶ್ನೆ ಅಲ್ಲಿಂದ ಬರ್ತಾರೆ, ಪ್ರಶ್ನೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋ ಅಂತ ಅಗತ್ಯ ಇಲ್ಲ, ಖಂಡಿತ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ನೀವು ಎಷ್ಟನ್ನು ವಿಳಂಬ ಮಾಡಿದ್ರೆ ಅದು ಫ್ರೀಸ್ ಆಗುತ್ತೆ, ಅದು ಟಾರ್ಗೆಟ್ ಫ್ರೀಸ್ ಆಗಿದೆ. ಸಾಫ್ಟ್ವೇರ್ ಫ್ರೀಸ್ ಆಗಿಬಿಡುತ್ತೆ. ಫ್ರೀಸ್ ಆಗಬೇಕು. ಇನ್ನೊಂದು ಸಲ ಈ ಸಲ ರಿನ್ಯೂವಲ್ ಆಗೋದಿಲ್ಲ. ಯಾರ್ಯಾರು ಇದ್ದೀರೋ ರೈತರು ಎಲ್ಲರೂ ನೋಂದಣಿ ಮಾಡ್ಕೊಳ್ಳಿ. ಖರೀದಿ ಮಾಡಿದಾಗ ನಿಮ್ಮದು ಏನಿದೆ ಅದನ್ನು ಸ್ಟಾರ್ಟ್ ತೊಗೊಂಡು ಕೊಡಿ. ಅದು 5 ಎಕರೆ ಮೇಲ್ಗಡೆ ಸೀಲಿಂಗ್ ಲಿಮಿಟ್ ಹಂಗೆ ಇದೆ, ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಹಂತದಲ್ಲಾಗಲಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆಗಲಿ ಆಗುವಂಥ ಕೆಲಸ ಆಗಬೇಕು. ಸರ್ಕಾರದ ಮಟ್ಟದಲ್ಲಾಗಬೇಕು, ಇದ್ರ ಒಳಗಡೆ ಆಗಿ ಹಾಕಬೇಕು ಅಂತ. ನೀವು ನಿಮ್ಮ ಹಂತದಲ್ಲಿ ಇಲ್ಲ ಅಂತ ಹೇಳ್ತೀರೋ ಕೈ ತೊಳ್ಕೊಂಡ್ರೆ ಈಗ ರೈತ ಯಾರನ್ನ ಕೇಳಬೇಕು ಅವ್ರನ್ನ? ನನ್ನ ವಿಚಾರ ಕೇಳ ಎಲ್ಲರೂ 5 ಎಕರೆ ಬಿಟ್ಕೊಂಡಿದ್ರು ಒಳಗಡೆ. ಇನ್ನೊಂದು ಮಿಶ್ರ ಬೆಳೆ ಬೆಳಿದೀವಿ, ಮಿಶ್ರ ಬೆಳೆ ಬೆಳೆದು ಎಷ್ಟು ಅದನ್ನು ತರಿ ಅಂತ ಇದೆ. ಇನ್ನೊಂದೇನೋ ವಾಣಿಜ್ಯ ಬೆಳೆ ಅಂತ ಬಂದು ಇದು ಕೆಲವೊಂದು ಆಗಿದೆ ವಿಚಾರ. ಸರಿ, ಈಗೇನು ಹಾಕತ್ತಾ ಇದ್ದೀವಿ, ಸಂತೋಷ ನಮಗೆ. ಈಗ ನಾವು ಸ್ಟ್ರೈಕ್ ಮಾಡಿದ್ವಿ, ಸರ್ಕಾರನೂ ಕುಡಿತು, ಅದರಲ್ಲಿ ನೀವು ಖರೀದಿ ಮಾಡಿದ್ರಿ. ನನಗೂ ಹೇಳಿದ್ರು ಯಾರು, ನಮ್ಮ ಪ್ರಶಾಂತ್ ಅವ್ರು ಫೋನ್ ಮಾಡಿದ್ರು. ನಾನು ಅವ್ರು ಫೋನ್ ಮಾಡಿದ್ರು ಯಾರು ನಿದ್ದೆ ಹಾಕಲಿ ಅಂತ ಹೇಳಿ ನಾವು ಸುಮಾರು ಇರೋ ರೈತರುಗಳಿಗೆ ಹೇಳಿ ನೋಡಪ್ಪ ಬಿಟ್ಟಿದ್ರಂತೀಗ ಯಾವ ಸರ್ವರು ಡೌನ್ ಆಗುತ್ತೋ ಹಾಕಲಿ ಅಂತ ನಾನು ಕೂಡ ರೈತರು ಮನವಿ ಮಾಡಿದ್ದೆ. ಸಂತೋಷ ವಿಚಾರ ಇಡಬಾರ. ಆದರೆ ನೀವು ಅಧಿಕಾರಿಗಳು ಏನು ಅಂದರೆ ಸ್ವಲ್ಪ ಮುಂಚಿತವಾಗಿ ಪಾಣಿ ಇಲ್ಲ ಇರಲ್ಲ. ಈಗ FDA ಮಾಡಬೇಕು ಅಂದ್ರೆ ಕೃಷಿ ಇಲಾಖೆ ಹೋಗುತ್ತೆ, ಕೃಷಿಯಾಗಿ 3 ದಿನ ಇರಲ್ಲ, ಬರೋವಷ್ಟೊತ್ತು ನಿಮ್ಗೆ ಕ್ಲೋಸ್ ಆಗದೆ ಅಂತೀರಿ, ಸಮಸ್ಯೆ ಬರ್ತಾ ಇದ್ದೀವಿ. ಈಗ ನೀವು ಇವತ್ತು ನಮ್ಮ ಸರ್ಕಲ್ ಇದ್ದ ತಾತ ಮರಿ ಇವತ್ತು ಮಾಡ್ಕೊಂಡು ಇದನ್ನು ಹೋಗ್ಬೋದಾ ಅಂದ್ರೆ ಹೋಗ್ಬೋದು. ಕಳ್ಸ್ಕೊಟ್ಟಿದ್ರು ಯಾರು ಇದ್ರು ಕರ್ಕೊಂಡೋಗ್ರಿ. ಈಗ ಫೋನ್ ಮಾಡಿದೆ, ರಿಜಿಸ್ಟ್ರೇಷನ್ ಮಾಡ್ತಾರೆ ಅಂತ ಮ್ಯಾನೇಜರ್ ಯಾರೋ ಹುಷಾರಿಲ್ಲ ಅಂತ ಬಂದಿಲ್ಲ. ಇಲ್ಲಿ ಸಂತೋಷ ಅದು ಇಷ್ಟಪಡೋದು ನನ್ನ ದಯವಿಟ್ಟು ಇರ್ತಕ್ಕಂಥ ಏನು ರಾಗಿ ಬೇರೆ ರೈತರು ಇದೆಯೋ ದಯವಿಟ್ಟು ತಾರತಮ್ಯ ಮಾಡ್ಬೇಕು. ಅಂದ್ರೆ FDA ನಂಬರ್ ಇಲ್ಲ, ಅದಾಗಲಿ ಇದಾಗಿಲ್ಲ ಇಲ್ಲ, ಅಲ್ಲಿ ಗುರುಸ್ಕೊಂಡು ಏನಾದ್ರು ಬೇಡ. ರಿಜಿಸ್ಟರ್ ಆಗಿದ್ರೆ ಮಾತ್ರ ಅಲ್ಲಿ ರಿಜಿಸ್ಟರ್ ಆಗೋದು, ರೋಡ್ ರೆಡಿ ನಂಬರ್ ಇದ್ರೆ ಮಾತ್ರ ರಿಜಿಸ್ಟರ್ ಆಗ್ತದೆ. ರಾಗಿಂದಲೇ ಇರ್ಬೋದು, ಅದ್ರ ಬದಲು ಬೇರೆ ಏನೋ ತಗೊಳೋದಿಲ್ಲ. ಅದೊಂಚೂರು ಸಣ್ಣ ಪುಟ್ಟ ಕಾರ್ಯಕ್ರಮಗಳೇನಾದ್ರೂ ಮಾಡಿಸ್ಕೊಡ್ರಿ. ಈಗ ಬೆಳೆ ಸಮೀಕ್ಷೆ ಟೈಮಲ್ಲಿ ನೀವೇ ನಿಮ್ಮ ರೈತರ ಮನೆ ಅದನ್ನು ಅಪ್ಲೋಡ್ ಮಾಡ್ಕೊಂಡು ಅವಕಾಶ ಇರುತ್ತೆ. ಅದನ್ನು ನೀವು ಮಾಡಲಿಲ್ಲ, ನಮ್ಮ ಪ್ರೈವೇಟ್ ರೆಸಿಡೆನ್ಸು ಪ್ರೈವೇಟ್ ರೆಸಿಡೆನ್ಸ್ ಹೋಗ್ಬಿಟ್ಟು ಅದನ್ನು ಎಂಟ್ರಿ ಮಾಡಿದ್ದಾರೆ. ಸಾಮಾನ್ಯವಾಗಿ 99% ಎಲ್ಲ ಕರೆಕ್ಟಾಗಿ ಆಗಿರುತ್ತೆ, ಎಲ್ಲೋ 1% ತಪ್ಪಾಗಿರುತ್ತೆ. ನಾನು ಯಾಕೆಂದ್ರೆ ಸಹಜ ಎಲ್ಲ 100% ಪರ್ಫೆಕ್ಟ್ ಆಗಿರೋ ವ್ಯವಸ್ಥೆ ಎಲ್ಲೂ ಇಲ್ಲ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸೇವಾ ಸಮಸ್ಯೆ ಆಗಿರ್ಬೋದು ಅಥವಾ ಈ ಫೋಟೋ ಅಪ್ಲೋಡ್ ಮಾಡಿದ್ರೆ ತಪ್ಪಾಗಿರ್ಬೋದು, ಇದೆಲ್ಲ ಸಮಸ್ಯೆಗಳಿರುತ್ತೆ. ಆದಷ್ಟು ನಾವು ಇದನ್ನು ಉಪಯೋಗಿಸ್ಕೊಳ್ಳಿ. ನಮ್ಮ ಹಂತದಲ್ಲಿ ಏನಿದೆ ಅದೆಲ್ಲವೂ ನಾವು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಎಲ್ಲನೂ ಏನನ್ನ ಸಮಸ್ಯೆ ಇದೆ ಟೆಕ್ನಿಕಲ್ ಪ್ರಾಬ್ಲಮನ್ನು ಕ್ಲಿಯರ್ ಮಾಡಿಸಿ ಆಗಿದೆ. ಇನ್ನು ಎಷ್ಟು ಜನ ಬಲಿ ಪಡಿಬೇಕು ಅಂತ ಕಾಯ್ತಾ ಇದ್ದೀವಿ. ಇವಾಗ ಮಾಡಿದ್ರೆ ಅವಲ್ಲಿ ಯಾರ ಪೋಸ್ಟಿಂದ ಹಿಡಿದು ಹೋಗಿ ಸೀದ ತವರಕ್ಕಿರೋದು ನೋಡಿ ರೋಡ್ ನೋಡಿದ್ರಾ ದಿನ ಓಡಾಡ್ತಿರಲ್ವಾ? ಯಾವ್ದಾರ ಇಂಜಿನಿಯರ್ ರೈತ ಇಷ್ಟೈತದೆ ರೋಡ್ಗೂ ನೀವು ಮಾಡಿದ್ರೆ ಸೇರ್ಬೇಕು. ಈಗ ನಾನು ನನ್ನ ಮನೆಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಇಷ್ಟೈಟ್ ಬಡ್ಡಿ ಇಷ್ಟು ಒಂದೂವರೆ ಐತದೆ, ಏನ್ ಮಾಡ್ಬೇಕು ಹೇಳಿ ನಾನು? ನಾನು ಇಲ್ಲಿ ಸವಾಸ ಬೇಡ ಸರ್, ಎತ್ತ ಬಡ್ಡಿ ಸರ್. ನಾವು ಇವತ್ತು ಅವ್ರ ಮನೆ ಮಾಡ್ಕೊ, ನಾಲ್ಕು ನಮ್ಮನೆ ಮಾಡ್ಕೊ. ಅಂದ್ರೆ ನೀವು ಮಾಡಿದ ಕೆಲಸ ನಾವು ಏನಿದೆ ಯಾನ್ ಪೋಸ್ಟಿಂದ ಹಿಡಿದು ಸೀದಾ ಇಲ್ಲಿ ಬಲ್ಲಿವಾಗ ನಮ್ಮ ಏನು ಈ ಕಡೆ ಮಾಗಿ ತಾಲೂಕು ಬಾಡಿ ಇಲ್ಲಿದೆ ಅಲ್ಲಿವರೆಗೂ ಆ ಬಾಕ್ಸ್ನ ಕಟ್ ಮಾಡಿ ಸ್ಟಾಪ್ ಮಾಡ್ಕೊಡ್ಬೇಕು.
ರೈತ ಮನೆ ಬಾಗಿಲಿಗೆ ತೆಗಿಬೇಕಾದ್ರೆ ಮಾಡಿ ರೋಡ್ ರೈತ ಮುನ್ನ ರೋಡ್ ಸುರ್ಕತ್ರೆ ಇಲ್ಲ ಜಲ್ಲಿ ಕತ್ಕೋತಾರೆ ಟ್ಯಾಕ್ಟರ್ ಹೋಗ್ಬೇಕು ಕಾರ್ ಹೋಗ್ಬೇಕು ಕಾರ್ ಎಷ್ಟು ಲೆವೆಲ್ ಇರ್ತದೆ ಆ ಲೆವೆಲ್ ಬರೋವರೆಗೂ ಪೂರ ಮಾಡ ಹಾಕಂದ್ರೆ ರೈತ ರೋಡ್ ಹಾಕಂದ್ರೆ ರೈತ ಮಂಡ ಯಾಕೆ ಮಾಡಿದ ಹುಡುಗರ ತಾಲೂಕು ಹುಡುಗರು ರೋಡ್ ನೋಡಿದ್ರ ಮಾಡಿದ್ರಲ್ಲ ತುಮಕೂರಿಂದ ಹೋಗ್ಬೇಕಾದ್ರೆ ಎಲ್ಲ ಮನೆ ಸ್ಟ್ಯಾಪ್ ಮಾಡ್ಬಿಟ್ಟಿದ್ರಿ ಇಲ್ಲ ಯಾಕೆ ಮಾಡಿದ ಎಲ್ಲ ರೌಡಿ 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 ಮಾಡೋರ್ಗೆ ಮಚ್ಚೋರ್ಸರ್ಗೆ ಮನೆ ಬಂದ್ಬಿಟ್ಟು ಟ್ಯಾರ್ ಹಾಕ್ಬಿಡ್ತೀರಿ ಮಚ್ಚೋರ್ಸರ್ಗೆ ಈ ಬಟ್ಟೆ ಕೂಡ ಏನು ಕೇಳೋವಲ್ಲ ಅದಕ್ಕೆ ನೀ ಸೀದಾ ಮಣ್ಣೆ ಹಾಕ್ಬಿಟ್ಟು ಹಾಕ್ಬಿಡಿ ಸರ್ ಇಂಥ ಸರ್ ಹಂಗಲ್ಲ ಏನಾಗುತ್ತೆ ಅಂದ್ರೆ ನೀವು ಅಲ್ಲಿಂದ ಅಲ್ಲಿವರೆಗೂ ಅಂತಂದ್ರೆ ಎಲ್ಲೆಲ್ಲಿ ಕೆಲವೊಂದು ಪಾಯಿಂಟ್ ಕೊಡಿ ಸರ್ ನಾವು ನಮ್ಮ ಕೆಲಸ ಬಿಟ್ಟು ನಮ್ಮ ಪ್ರಾಬ್ಲಮ್ ಇರ್ತಲಕ್ಕೆ ನಿಮ್ಗೆ ನೋಡಕ್ಕೆ ಹೆಂಗ್ ಕಡೆಯಿಂದ ಬಂದು ನಾವು ನಮ್ಮ ಕೆಲಸ ಬಿಟ್ಬಿಟ್ಟು ಬಿದ್ದು ಬರ್ತಾ ಇದೀವಿ ಆಯ್ತು ನಾವು ಬರ್ತೀವಿ ಅಲ್ಲಿ ನಮ್ಮ ಕೆಲಸ ಮಾಡ್ತೀವಿ ಹೋಗ್ಬಿಟ್ಟು ನೀವು ಎಲ್ಲೆಲ್ಲಿ ಪಾಯಿಂಟ್ ಎಲ್ಲಿ ಅಂತ ಹೇಳಿ ಹೇಳಿ ನನಗೆ ಇವತ್ತಿನ ಸಭೆಯಲ್ಲಿ ಈ ಥರ ಸುಮಾರು ರಸ್ತೆ ಅಪಘಾತಗಳಾಗ್ತದೆ ಜೀವಹಾನಿ ಆಗ್ತದೆ ಇದರಿಂದ ರೇಖಿಸಬೇಕು ಅಂತಂದ್ರೆ ಇದೇನು ಎರಡು ವರ್ಷದಿಂದ ಅರ್ಜಿ ಕೊಟ್ಟರು ಅಪ್ಪ ಶಿವರಾಮಯ್ಯ ಎಲ್ಲಿ ಬ್ಯಾಟಲಿ ಶಿವರಾಮಯ್ಯ ಒಂದು ಡಿ ಸಿ ಹಾಕೊಡ್ರಿ ಪೆಟ್ಟಿ ಹಾಕೊಡ್ರಿ ಅಂತ ಎಷ್ಟು ಮೀಟಿಂಗ್ ಅಲ್ಲಿ ಕೇಳ್ಬಿಟ್ಟು ನಾವು ಏನು ನಮ್ಮ ಇವರಿಲ್ವಾ ಹಾ ಎಷ್ಟು ಮೀಟಿಂಗ್ ಅಲ್ಲಿ ಕೇಳ್ಬಿಟ್ಟು ನಾವು ಅವ್ನು ಯಾರ್ದೋ ಚಾರ್ಜ್ ಇಟ್ಕೊಂಡು ಡಿ ಸಿ ಕೊಟ್ಬಿಟ್ಟಿದ್ದೀರಾ ಈಗ ಅವ್ನು ದುಡ್ಡು ಡಿ ಸಿ ಹಾಕ್ತಾರೆ ಮಳೆ ಹಿಂದಿನ ಮೀಟಿಂಗ್ ಬಿಟ್ಟು ಯಾರು ಬರೋದಿಲ್ಲ ಕೆಲವಾಗಿ ಏನಪ್ಪ ನೀವು ಹೇಳೋದಕ್ಕೆ ಮಾಡಿರಲಿಲ್ಲ ಎರಡು ವರ್ಷದವರೆಗೂ ಇವರು ಹಾಕಿದ್ರೆ ಎರಡು ವರ್ಷದ ಕೊಟ್ಟಿಲ್ಲ ಇವೆಲ್ಲ ಮಾಡಿಲ್ಲ ಅಂತೀವಿ ಇವಾಗ ಅವಾಗ ಬಜೆಟ್ ಬಂದಿರಲಿಲ್ಲ ಈ ಫೈನಾನ್ಷಿಯಲ್ ಇಯರ್ ಬಂದಿದೆ ನಾವು ಪ್ರತಿ ವರ್ಷನೂ ಇಷ್ಟು ಕೊಡ್ತೀವಿ ಅಂತ ದಾಖಲೆ ಇದೆ ಇದುವರೆಗೂ ನಾವು 2017-18 ಸಾವಿರದ 450 ನಮ್ಮ ದುಡ್ಡು ಕಟ್ಟಿದ್ದಾರೆ ಅದರಲ್ಲಿ ನಾವು 839 ಮಾಡಿದ್ದೀವಿ ಮತ್ತೆ ಇವತ್ತು ಮಾಡಿದ್ದೀವಿ ಎಕ್ಸ್ಟ್ರಾ ಇವ್ರದ್ದೆಲ್ಲ ಉದ್ದೇಶ ಏನಾದರೂ ಕೆಲವರು ನಿನ್ನೆ ಮನೆ ಕೊಟ್ಬಿಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಅದೇನಂದ್ರೆ HDS ಕೆಲಸ ಮಾಡ್ತಾ ಇದ್ದೀವಿ ಆ ಮೊದಲ ಟಿಕೆಟ್ ತೆಗಿಬೇಕಂತ ನಾವು ಇಮ್ಯಾಂಟ್ ತೆಗಿಬೇಕನ್ನೋ ಟಿ ಸಿ ಹಾಕೊಳ್ಳೇಬೇಕಾಗುತ್ತೆ ನಾವು ಒಂದೇ ಸರ್ ದುಡ್ಡು ಕಟ್ಟಿದ್ರೆ ಹಾಕ್ಸಿದ್ವಿ ದುಡ್ಡು ಕಟ್ಟು ಹಾಕ್ಸಿದ್ದೀವಿ ಇವರು ಇದೇ ಥರ ಕೇಸ್ ಬಂದಾಗ ಇವ್ರುಗಳಲ್ಲಿ ಮಾಡಿದಾಗ HDS ಕೆಲಸ ಮಾಡೋ ಟೈಮಲ್ಲಿ ಅವ್ರು ಆಗ ತಕ್ಷಣ ಕಟ್ಬಿಟ್ಟಿದ್ರೆ ಇವು ಆಗ್ತಿರಲಿಲ್ಲ ಅವ್ರು ಕೆಲಸ ಮುಗಿಸ್ಕೊಂಡು ಮುಂದೆ ಹೋಗ್ಬಿಟ್ಟು ಅವ್ರನ್ನ ಹೊರಟೋದ ಮೇಲೆ ಇವ್ರು ಹೇಳ್ಬೇಕಾಗಿ ಪಬ್ಲಿಸಿಟಿ ಕೊಡ್ಬೇಕಾದ ಅಗತ್ಯನೂ ನಮ್ಗಿಲ್ಲ 130 ಗ್ರಾಮಗಳಿಗೆ ನಾವು ಸ್ಮಶಾನ ಮಾಡಿದ್ದೀವಿ ಇವತ್ತು ಇನ್ನೂ 130 ಗ್ರಾಮಗಳಿಗೆ ಏನು ಊರಿನಲ್ಲಿ ಸ್ಮಶಾನ ಅದನ್ನ ಆರ್ಟಿಸಿನಲ್ಲಿ ಇಂಡಿಕೇಟರ್ ಮಾಡಿದ್ದೀವಿ 285 ಹಳ್ಳಿಗಳಿಗೆ ನಾವು ಮಾಡಬೇಕಾಗುತ್ತೆ 285 ಹಳ್ಳಿಗಳು ನಾವು ಸ್ಮಶಾನ ಕೊಟ್ಟಿದ್ದೀವಿ ಆರಂಭದಿಂದಲೇ ನಾವು ಕಾಮೆಂಟ್ ಕೊಡ್ಬೇಕಾಗಿದ್ದೀವಿ ಯಾರಿಗೋ ಹೇಳಿ ಯಾರಿಗೋ ಬಂದಾಗ ರೈತರಿಗೆ ಕೆಲವರು ಯಾರು ಹೇಳೋದು ನಮಗೆ ಮಾರ್ಗದರ್ಶನ ಕಲಿತ ಈ ನದಿಗಳ ಬಂದಾಗಿಂದ ಏನು ಕೆಲಸ ಆಗಿಲ್ಲ ಅಂತ ಏನಂತಂದ್ರೆ ವಿಚಾರ ಕೆಶಿಪ್ ವಿಚಾರ ಕೆಇಬಿ ವಿಚಾರ ಮತ್ತೆ ಸೇವೆ ಇಲಾಖೆಗೆ ಮನೆ ತಾಲೂಕು ದಂಡಾಧಿಕಾರಿಗಳು ಒಂದು ಎರಡು ದಿನ ತಡ ಆಗಿರ್ಬೋದು ಸಂತೋಷ ರೈತರು ಗೌರವ ಕೊಟ್ಟು ಒಂದು ಸಭೆ ಕರೆದು ಸಂಧಾನ ಮಾಡಿ ಸಮಸ್ಯೆ ಬಗೆಹರಿಸಿ ಕೇಳಿದರೆ ಅದೇ ರೀತಿ ಇರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಸಹ ಏನು ಚರ್ಚೆ ನಡೀತಿದ್ರೆ ರೈತರಿಗೆ ಸರ್ವೆ ಇಲಾಖೆ ಇರ್ಬೋದು ಕೆಇಬಿ ಇಲಾಖೆ ಇರ್ಬೋದು ದಯವಿಟ್ಟು ಅವ್ರಿಗೆ ರೈತರಿಗೆ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ಕೊಡಿ ಮನವಿ ಮಾಡ್ಕೊಂಡು ಅದ್ರ ಜೊತೆಗೆ ನಮ್ಮ ಕೆಶಿಪ್ನವರು ಸಹ ಬಂದಿದ್ದಾರೆ ಕುಟುಂಬ ಮಧ್ಯೆ ಇವತ್ತು ಗುರುವಾರ ಇವತ್ತು ದಯವಿಟ್ಟು ಸೋಮೇಶ್ವರ ಕಾಲೋನಿ ಅಂತ ಹೇಳಿ ಯಾಂಡ್ ಪೋಸ್ಟರ್ದು ಏನು ರೈತರಿದ್ದೀರಿ ಅವ್ರ ಮನೆ ಏನು ಸಮಸ್ಯೆ ಇದೆ ಅದ್ರ ಜೊತೆಗೆ ಅವರು ಆಯಾ ಸಂಬಂಧಪಟ್ಟ ರೆವಿನ್ಯೂ ಆದಾಯ ಕೊಟ್ಟು ಬರ್ತಾರೆ ಆ ಸಮಸ್ಯೆ ಚರ್ಚೆಯಲ್ಲಿ ಹಳ್ಳಿಲಿ ಏನಪ್ಪ ಏನು ಸಮಸ್ಯೆ ಆಗುತ್ತೆ ಅವರು ಕಣ್ಣಿಂದ ನೋಡ್ಲಿಕ್ಕೆ ಗೊತ್ತಾಗಲಿ ದಯವಿಟ್ಟು ಸೋಮವಾರ 10-11 ನೀವು ಮಾಗಡಿಗೆ ಬರ್ತೀರಿ ಇಲ್ಲ ಅವರೇ ಅಲ್ಲಿ ಬರ್ತಾರೆ ಸೋಮೇಶ್ವರ ಕಾಲೋನಿ ಬಳಿ ಅಲ್ಲಿ ನೀವು ಅಧಿಕಾರಿಗಳು ಅಷ್ಟೇ ರೈತರಿಗೆ ಏನೋ ಮಾತು ಹೇಳ್ತೀವಿ ಪಾಪ ಅವ್ರೆ ಬೈದ್ಬಿಟ್ಟು ಸಂತೋಷ ಅಂತಿರ್ಬೋದು ಪಾಪ ನಮ್ಮ
ನಮ್ ಕೆಲಸ ಆಗ್ಲಿಲ್ಲ ಅವನಿಗೇನೋ ಪಾಪ ಇರ್ತದೆ ಅಂತಂದ್ರೆ ಹೊಟ್ಟೆಗೆ ಹಾಕೊಂಡು ಅಂತವೇನೋ ಜಾಸ್ತಿ ಇದ್ರೆ ಎಂತ ರೈತ ಮುಖಂಡ್ರೆ ಬರಪ್ಪ ಇಲ್ಲಿ ನೋಡಪ್ಪ ಈ ಬೈಕ್ ಬೈತರು ಅಂತ ಹೇಳಪ್ಪ ಏನ್ ಮಾಡಿದ್ರಿ ಸಾರ್ ಸರ್ ತಿಳಿಯೋದು ಎಲ್ಲರೂ ಮುಂದಕೊಂಡು ಹೋಗ್ಲಿ ತಾಲೂಕು ಕೆಟ್ಟಕೊಂಡ್ರು ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯಾರು ತಮ್ಮ ಅಧಿಕಾರಿಗಳ ಆಫೀಸ್ ಬಾಗಿಲಿಗೆ ವಲಯ ಇಸ್ಕೊಂಡ ಕೆಲಸ ದಯವಿಟ್ಟು ಮಾಡಬೇಡಿ ರೈತರ ಕೆಲಸನ ಮಾಡಿಕೊಡಿ. ಇಂದು ತಾಲೂಕು ರೈತ ಸಂಘ ಮನವಿ ಮಾಡಿತ್ತು. 30ನೇ ತಾರೀಕು ನೀನು KEB ಇಲಾಖೆ, ರಾಗಿ ಖರೀದಿ ಕೇಂದ್ರದ ಇಲಾಖೆ ಮತ್ತು KSHIPನವರು, ಸಾರಿಗೆ ಇಲಾಖೆ ವಿಚಾರವಾಗಿ ಸಭೆ ಕರೆದು ರೈತರ ಸಮಸ್ಯೆ ಬಗೆಹರಿಸಬೇಕು ಸಭೆ ಕರೆದಿದ್ದರು. ಅದರಂತೆ ಇವತ್ತು ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳನ್ನ ಕರೆದು ಏನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಭೆ ಬಗೆಹರಿ ಏನು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹಂಗೂ ಏನಾದರೂ ಮಿತಿ ಮೀರಿ ಬಗೆಹರಿದಿಲ್ಲ ಅಂದರೆ ಇನ್ನು 15 ದಿನಗಳಲ್ಲಿ ಸೋಮೇಶ್ವರಡು ಕಾಲೋನಿಯಲ್ಲಿ ರಸ್ತೆ ತಡೆ ಮಾಡಬೇಕಾಗಿ ರೈತ ಸಂಘ ತೀರ್ಮಾನ ಮಾಡಿದೆ. ಅದರ ಜೊತೆಗೆ ಸೋಮವಾರ ದಿನ ಏನು KSHIP ರಸ್ತೆ ರೆಡಿ ಮಾಡಿದರೋ ಆ ವಿಚಾರವಾಗಿ ಮುರುಳುಗೊಳ್ಳಿನಿಂದ ತಾಳೆಕೆರೆ ಹ್ಯಾಂಡ್ ಪೋಸ್ಟ್ವರೆಗೂ KSHIP ಅಧಿಕಾರಿಗಳು ಹಾಗೆ ಆ ಕಸ್ಬಾ ಹೋಬಳಿ ಮತ್ತು ತಿಪ್ಪನ ಹೋಬಳಿ ಆರ್ಐಗಳು ಅದ್ರ ಜೊತೆಗೆ ಸಮಾಲೋಚನೆ ಮಾಡಿ ರಸ್ತೆಗೆ ಏನು ರೈತರ ಮನೆಗೆ ಏನು ಸಮಸ್ಯೆ ಆಗಿದೆ ಅಲ್ಲಿ ಏನು ಮಾಡಬೇಕಾಗಿದೆ ಅದ್ರ ಬಗ್ಗೆ ಚರ್ಚಿಸಿ ಪರೀಕ್ಷಣೆ ಮಾಡಲು ದಯವಿಟ್ಟು ಬರ್ತಿದ್ದಾರೆ. ದಯವಿಟ್ಟು ರೈತ ಬಾಂಧವರು ತಮ್ಮ ಸಮಸ್ಯೆ ಏನಿದೆ ಮನೆಗೆ ಏನು ತೊಂದರೆ ಆಗಿದೆ ಅವತ್ತು ಸೋಮವಾರ ದಿನ ಎಷ್ಟು ಡೇಟ್ ಸೋಮವಾರ ದಿನ ನೋಡಿ ಸೋಮವಾರ ದಿನ ಬರ್ತಿದ್ದಾರೆ. ಇವತ್ತು ಗುರುವಾರ ನೆಕ್ಸ್ಟ್ ಸೋಮವಾರ ಬರ್ತಿದ್ದಾರೆ. ದಯವಿಟ್ಟು ರೈತ ಬಾಂಧವರು ತಿಳ್ಕೊಂಡು 16ನೇ ತಾರೀಕು 10:11 ಬರ್ತಾರೆ. ದಯವಿಟ್ಟು ಖುದ್ದು ಸಮಸ್ಯೆ ಹೇಳಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ನಾನು ರೈತ ಸಂಘಕ್ಕೆ ಬರೋ ಮನವಿ ಮಾಡ್ತೇನೆ. ಕೆರೆಗಳು ಒತ್ತುವರಿ ತಹಶೀಲ್ದಾರ್ ದೊಡ್ಡಸೋಮನಹಳ್ಳಿ ಕೆರೆ ಒತ್ತುವರಿ ಆಗಿದೆ ಅಂತ ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಇನ್ನೊಂದು ಅರ್ಜಿ ಕೊಡಿ ಒತ್ತುವರಿ ಆಗಿದೆ ಕ್ಲಿಯರ್ ಮಾಡ್ಕೊಡೋಣ ಅಂತ ಹೇಳಿದರೆ ಸಾರ್ವಜನಿಕರಿಗೂ ಯಾರೇ ಆಗಲಿ ನಮ್ಮನಾಗಿರಲಿ ನಿಮ್ಮನಾಗಿರಲಿ ಕೆರೆ ಕೆರೆ ಬೇಕೇ ಬೇಕು ಯಾರೇ ಆಗಲಿ ನಿರ್ದಾಕ್ಷಣ ಕ್ರಮ ಕೈಗೊಳ್ಬೇಕು ಅಂತ ತಹಶೀಲ್ದಾರ್ ಮನವಿ ಮಾಡ್ತಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV News ಕನ್ನಡವನ್ನು. ವಂದನೆಗಳು.